ನಿಲ್ಲಿಸಲೇಬೇಕು ಪ್ರಾರಂಭಿಸಲೇಬೇಕು ಅಕ್ರಮ ಗಣಿಗಾರಿಕೆಯನ್ನು ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಗಣಿಗಾರಿಕೆಯನ್ನು ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಗಣಿಗಾರಿಕೆಯನ್ನು ನಿಲ್ಲಿಸಲೇಬೇಕು ನಿಲ್ಲಿಸಲೇಬೇಕು ಪಿಎಸ್ಎಸ್ಗೆ ಮೈ ಶುಗರ್ ಕಾರ್ಖಾನೆಗಳ ಪ್ರಾರಂಭ ಎಪಿಎಂಸಿ ಕಾಯ್ದೆ ತಿದ್ದುಪಡಿ ಲಾಕ್ಡೌನ್ನಿಂದಾಗಿ ರೈತ ಉತ್ಪನ್ನಗಳಿಗೆ ಮಾರುಕಟ್ಟೆ ಇಲ್ಲದೆ ನಷ್ಟವಾಗಿರುವುದನ್ನು ತುಂಬಿಕೊಡಲು ರೈತರ ಸಂಪೂರ್ಣ ಸಾಲ ಮನ್ನಾ ಮತ್ತು ಬಡ್ಡಿರಹಿತ ಹೊಸ ಸಾಲ ನೀಡಬೇಕು ಎಂದು ಒತ್ತಾಯಿಸಿ ರೈತ ಸಂಘದಿಂದ ಪ್ರತಿಭಟನೆ ಮಾಡಿದರು. ಮಂಡ್ಯ ಮತ್ತು ಪಾಂಡವಪುರ ಕಾರ್ಖಾನೆಗಳನ್ನು ತಕ್ಷಣ ಪ್ರಾರಂಭಿಸಬೇಕು ಮತ್ತು ಬೇಬಿಬೆಟ್ಟದಲ್ಲಿ ಅಕ್ರಮವಾಗಿ ನಡೆಯುತ್ತಿರುವ ಗಣಿಗಾರಿಕೆಯನ್ನು ನಿಲ್ಲಿಸಿ ಕೆಆರ್ಎಸ್ ಉಳಿಸಬೇಕೆಂದು ಒತ್ತಾಯಿಸಿ ರೈತ ಸಂಘದ ಕಾರ್ಯಕರ್ತರು ನಗರದ ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡಿದರು. ಬಹುಪಾಲು ಗ್ರಾಮ ಪಂಚಾಯಿತಿಗಳ ಅಧಿಕಾರಾವಧಿ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ಮುಕ್ತಾಯವಾಗುತ್ತದೆ. ಕೊರೋನಾ ವೈರಸ್ ಕಾರಣದಿಂದಾಗಿ ಚುನಾವಣೆಯನ್ನು ಮುಂದೂಡಿ ಆಡಳಿತ ಸಮಿತಿಯನ್ನು ನೇಮಿಸಲು ಸರ್ಕಾರ ಹೊರಟಿದೆ. ಇಂತಹ ಸಂದರ್ಭದಲ್ಲಿ ಆಡಳಿತ ಸಮಿತಿಯನ್ನು ನೇಮಿಸುವ ಬದಲು ಹಾಲಿ ಇರುವ ಸದಸ್ಯರನ್ನೇ ಮುಂದಿನ ಚುನಾವಣೆಯವರೆಗೆ ಮುಂದುವರಿಸುವುದು ಸೂಕ್ತ ಎಂದು ಆಗ್ರಹಿಸಿ ಬಳಿಕ ತಹಸೀಲ್ದಾರ್ ಪ್ರಮೋದ್ ಎಲ್ ಪಾಟೀಲ್ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು. ಕಿಸಾನ್ ಸನ್ಮಾನ್ ಏನು ಈ ಲಾಕ್ಡೌನ್ಗೂ ಅಥವಾ ಕೊರೋನಾಕ್ಕೂ ಕೊಟ್ಟಿದ್ದಲ್ಲ, ಅದು ಬಿಟ್ಟರೆ ಇನ್ನೇನು ರೈತರು ಕೊಟ್ಟಿಲ್ಲ. ಈಗ ನಾವು ಹೋರಾಟ ಮಾಡಿ ಮಿಷಿನ್ಗಳನ್ನ ತರಿಸ್ಕೊಂಡು ಭತ್ತವ ಕಟಾವು ಮಾಡಿದ್ದೀವಿ. ಆದ್ರೆ 100-1500 ರೂಪಾಯಿಗೆ ಮೊನ್ನೆ ನಮ್ಮ ಕಡೆ 30 ಲಾರಿ ಬಂದಿದ್ದು. ನಾವೇನು 50-50 ರೂಪಾಯಿ ಜಾಸ್ತಿ ಮಾಡಬಹುದು ಅಂತ ಅಂದ್ರೆ 50 ರೂಪಾಯಿ ಕಮ್ಮಿ ಮಾಡಿಬಿಟ್ಟು ತುಂಬಿದ್ರು ಸರ್ ಭತ್ತ. ಮೈಂಡ್ ಸೆಟ್ ಇರ್ಬೋದು, ಸರ್ಕಾರ ಆಗ್ಬೋದು, ನೇರ ಅಲ್ಲಿ ಬೇಡಿ. ಗಣಿಗಾರಿಕೆ ಎಲ್ಲರೂ ಮಾಡ್ಕೊಳ್ಳಿ, ಅವರು ನಮ್ಗೆ ಅದ್ರ ತಂಟೆ ಇಲ್ಲ. ಆದ್ರೆ ಕೆಆರ್ಎಸ್ ಉಳಿಸ್ಕೋಸ್ಕರ, ಯಾಕಂದ್ರೆ ಅದನ್ನ ಭಾರಿ ಕಷ್ಟಪಟ್ಟು ನಾಲ್ಮಣಿ ಕೃಷ್ಣರಾಜೇಂದ್ರ ಹುಡುಗರು ಅವ್ರ ಆಸ್ತಿ ಎಲ್ಲನೂ ಚಿನ್ನ ಎಲ್ಲನೂ ಅಡ ಇಟ್ಟು ಮಾಡಿದ್ರು. ಅದರಿಂದ ನಮ್ಮ ಮಂಡ್ಯ ಜಿಲ್ಲೆ ಬರ್ಡ್ ಆಗಿದ್ದು ಇವತ್ತು ಹೊರಸುಟ್ ಕಾಣ್ತಾ ಇದೆ. ದಯಮಾಡಿ ಆ ಗಣಿಗಾರಿಕೆಯನ್ನು ನಿಲ್ಲಿಸಿ ನಮ್ಮ ಕೆಆರ್ಎಸ್ ಉಳಿಸ್ಬೇಕು. ಆಮೇಲೆ ಕೆಇಪಿ ಈಗ ಖಾಸಗೀಕರಣ ಮಾಡ್ತಾವೆ. ಪ್ರತಿಭಟನೆಯಲ್ಲಿ ರೈತ ಸಂಘದ ತಾಲೂಕು ಅಧ್ಯಕ್ಷ ಎಎಲ್ ಕೆಂಪುಗೌಡ, ಕಾರ್ಯದರ್ಶಿಯಾದ ಕೆನ್ನಾಳು ವಿಜಯಕುಮಾರ್, ಮುಖಂಡರಾದ ವಿಜಯಕುಮಾರ್, ಅಮೃತಿ ರಾಜಶೇಖರ್, ವೈಪಿ ಮಂಜುನಾಥ್, ರಘು, ಚಿಕ್ಕಾಡೆ ವಿಜಯೇಂದ್ರ, ತುಳಸಿದಾಸ್, ಡಾಮಡಹಳ್ಳಿ ಸ್ವಾಮಿಗೌಡ, ಗೋವಿಂದರಾಜು, ಕೆಪಿ ಮಹಾದೇವ್ ಇತರರು ನೇತೃತ್ವ ವಹಿಸಿದರು.